ಈಗ ಕಂಪ್ಲೀಟ್ ಆಗಿ ಮದುವೆಯ ಸತ್ಯ ಒಂದು ಪ್ರೂಫ್ ಸಮೇತ ಎಲ್ಲರಿಗೂ ಕೂಡ ಹಾಕುತ್ತಾಗಿದೆ. ಎಲ್ ಇಡಿ ವಾಲ್ನಲ್ಲಿ ಒಂದು ಮದುವೆಯ ಒಂದು ಫುಟೇಜ್ ಅನ್ನು ಕೂಡ ಹಾಕ್ಬಿಡ್ತಾರೆ. ಅಗ್ನಿಯ ಮುಂದೆ ಪಾದಕ್ಕೆ ಪೂಜೆ ಮಾಡುತ್ತಿರುವಂತಹ ಚಾರು ರಾಮಾಚಾರ್ಯ ನಂತರದಲ್ಲಿ ತಾಳಿಗೆ ಅರ್ಶನ ಕುಂಕುಮ ಹಚ್ಚುತ್ತಾನೆ, ಅಗ್ನಿ ಸ್ಪರ್ಶ ಮಾಡ್ತಾನೆ, ಏಳು ಹೆಜ್ಜೆನ ಇಡ್ತಾನೆ, ಅಗ್ನಿಯನ್ನು ಸುತ್ತುತ್ತಾನೆ, ಶಾಸ್ತ್ರೋಕ್ತವಾಗಿ ಮದುವೆನ ಮಾಡ್ಕೊಂಡಿರ್ತಾನೆ. ಆ ಒಂದು ಫುಟೇಜನ್ನ ಎಲ್ ಇಡಿ ಸ್ಕ್ರೀನ್ ಮೇಲೆ ತೋರಿಸಲಾಗುತ್ತೆ. ಕಂಪ್ಲೀಟ್ ಮದುವೆಯಲ್ಲಿದ್ದಂಥ ಜನರು ಸೇರಿದಂತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಶಾಕ್ನಲ್ಲಿದ್ದಾರೆ. ಚಾರು ಕುಟುಂಬ ಮತ್ತು ರಾಮಾಚಾರ್ಯ ಕುಟುಂಬ ಅಂತೂ ಕಂಪ್ಲೀಟಾಗಿ ಮೌನವಾಗಿಬಿಟ್ಟಿದ್ದಾರೆ, ಶಾಕ್ನಲ್ಲಿದ್ದಾರೆ. ರಾಮಾಚಾರ್ಯ ತಂದೆಗೆ ಏನು ಮಾತನಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಫುಲ್ ಮೌನವಾಗಿದ್ದಾರೆ. ಅವರ ತಾಯಿ ಕೂಡ ಅಷ್ಟೇ, ಅಜ್ಜಿ ಕೂಡ ಅಷ್ಟೇ, ನನ್ನ ಮಗ ಚಿನ್ನ ಅಂತ ಅಂದ್ಕೊಂಡಿದ್ರು, ಈ ರೀತಿ ಆಗೋಯ್ತು ಅಂತ ಫುಲ್ ಶಾಕ್ನಲ್ಲಿದ್ದಾರೆ. ವೈಶಾಖ ಈಗ ಬೈಕ್ ಬಂದಂಗೆ ಎಲ್ಲರಿಗೂ ಕೂಡ ಮಾತನಾಡ್ತಿದ್ದಾಳೆ. ವೈಶಾಖನ ಮಾತಿಗೆ ಯಾರೂ ಕೂಡ ಮಾತೇ ತೆಗಿತಿಲ್ಲ, ಪ್ರತಿ ಉತ್ತರ ಕೊಡ್ತಾನೆ ಇಲ್ಲ. ಆ ರೀತಿಯ ಒಂದು ವಿಡಿಯೋನ ನೋಡಿ ದಿಗ್ಭ್ರಾಂತರಾಗಿದ್ದಾರೆ. ಪ್ರೂಫ್ ಸಮೇತ ನೋಡ್ಬಿಟ್ರಲ್ಲ, ಮಾತನಾಡೋಕ್ಕಿನ್ನೇನಿದೆ. ರಾಮಾಚಾರ್ಯ ಮತ್ತು ಚಾರು ಅಂತೂ ಫುಲ್ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಇತ್ತ ವಿಕಾಸ್ ತಾಳಿ ಕಟ್ಟಬೇಕಾಗಿತ್ತು, ಮಿಸ್ ಆಯಿತು, ಅವನು ಕೂಡ ಕೋಪದಲ್ಲಿದ್ದಾನೆ. ರಾಮಾಚಾರ್ಯ ಮತ್ತು ಚಾರು ಫುಲ್ ಶಾಕ್ ಆಗಿ ಏನು ಮಾತನಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಬ್ಲ್ಯಾಂಕ್ ಆಗಿ ಮೌನವಾಗಿ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ನಾವು ಮದುವೆ ಆಗಿದ್ದಕ್ಕೆ ಬೈತಿದ್ರಲ್ಲ, ಈಗ ನೋಡಿ ನಿಮ್ಮ ಮಗ ಚಿನ್ನದಂಥ ಮಗ ಅಂತಿದ್ರಲ್ಲ, ಯಾವ ರೀತಿಯ ಕೆಲಸವನ್ನು ಮಾಡಿದ್ದಾನೆ, ಕದ್ದು ಮದುವೆ ಆಗಿದ್ದಾನೆ, ಇಂಥವ್ರನ್ನ ಮದುವೆ ಆಗಿದ್ದಾನಲ್ಲ, ಇದಕ್ಕೇನಂತೀರಾ? ನನ್ನ ಮಗ ಒಳ್ಳೆಯವನು ಆಗಿ ಹೇಗೆ ಅಂತೆಲ್ಲ ಅವ್ನ ಪರ ವಹಿಸ್ಕೊಂಡು ಮಾತನಾಡ್ತಿದ್ರಲ್ಲ, ನನ್ನ ಮಗನಿಗೋಸ್ಕರ ಬದುಕ್ತಿದ್ದೀನಿ ಅಂದ್ರಲ್ಲ, ನಿಮ್ಮ ಮಗನೇ ಈಗ ಮನ ಮರ್ಯಾದೆ ತೆಗೆದಿದ್ದಾನೆ, ಇದಕ್ಕೇನಂತೀರಾ? ಅಜ್ಜಿ ನೀನು ಹೇಳೋ, ನನ್ನ ಮಗ ಚಿನ್ನ ಅಂತಿದ್ದಲ್ಲ, ಪಾಲಿಶ್ ಹಾಕೊಂಡಿರೋ ಇತ್ತಾಳೆ ಅಲ್ವಾ ನಿಮ್ಮ ಮೊಮ್ಮಗ, ಅವ್ನ ಪರ ವಹಿಸ್ಕೊಂಡು ಎಲ್ಲರೂ ಕೂಡ ಮಾತನಾಡ್ತಿದ್ರಲ್ಲ, ಈಗ ನೋಡಿ ಏನಾಗಿದೆ, ಇದಕ್ಕೇನು ಜವಾಬ್ ಹೇಳ್ತೀರಾ, ಉತ್ತರ ಕೊಡಿ. ಈಗೊಂದು ವೈಶಾಖ ವಾಯ್ಸನ್ನು ರೈಸ್ ಮಾಡಿದ್ದಾಳೆ. ವೈಶಾಖ ಎದುರು ಹತ್ರ ಮಾತನಾಡುವಂಥವ್ರು ಯಾರೂ ಕೂಡ ಇಲ್ಲ, ಕಂಪ್ಲೀಟಾಗಿ ಎಲ್ಲರೂ ಕೂಡ ಶಾಕ್ನಲ್ಲಿದ್ದಾರೆ.